ಮತ್ತೊಂದು ಕಡೆ ಅದೇ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೂಡ ಮಾತನಾಡಿದ್ದಾರೆ ನ್ಯೂಸ್ 18 ಕನ್ನಡದ ಜೊತೆ. ಕಾಂಗ್ರೆಸ್ ಅಭ್ಯರ್ಥಿಗಿಂತ 10 ಪಟ್ಟು ಅನುಕಂಪ ಇದೆ ನನ್ನ ಮೇಲಿದೆ, 15-20 ಸಾವಿರ ಮತಗಳ ಅಂತರದಿಂದ ನಾನು ಗೆಲ್ತೀನಿ ಅಂತ ನ್ಯೂಸ್ 18 ಗೆ ಬಿಜೆಪಿಯ ಕುಂದಗೋಳ ಅಭ್ಯರ್ಥಿಯಾಗಿರುವಂತಹ ಚಿಕ್ಕನಗೌಡರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. 15-20 ಸಾವಿರ ಮತಗಳ ಅಂತರದಿಂದ ನಾನು ಗೆಲ್ತೀನಿ, ಅನುಕಂಪ ನನ್ನ ಮೇಲೂ ಕೂಡ ಇದೆ ಕುಂದಗೋಳದಲ್ಲಿ ಅಂತ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಕೇವಲ 634 ಮತಗಳ ಅಂತರದಿಂದ ಸೋತಿದ್ದೇನೆ, ಶಾಸಕನಾಗಿದ್ದಾಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ, ಈ ಕೆಲಸಗಳು ನನ್ನ ಕೈ ಹಿಡಿಯುತ್ತವೆ ಅಂತ ಚಿಕ್ಕನಗೌಡರ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಬಿಜೆಪಿ ಹುರಿಯಾಳಾಗಿ ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡರ್ ಅವರು ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಬನ್ನಿ ನಮ್ಮ ಜೊತೆಗೆ ಎಸ್ಐ ಚಿಕ್ಕನಗೌಡರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ಹೇಳಿ, ಯಾವ ರೀತಿ ಚುನಾವಣೆಗೆ ತಯಾರಿ ಮಾಡ್ಕೊಂಡಿದ್ದೀರಿ, ಹೇಗೆ ನಡೀತಾ ಇದೆ ನೋಡ್ರಿ? ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು 6ನೇ ಬಾರಿ ಚುನಾವಣೆಯನ್ನು ನಾನು ಮಾಡ್ತಾ ಇದ್ದೀನಿ. ಸಾಕಷ್ಟು ಅನುಭವ ನಮ್ಮ ನಾಯಕರ ಮುಖಾಂತರ ನಾನು ಪಡ್ಕೊಂಡಿದ್ದೀನಿ. ಈ ಚುನಾವಣೆ ಅತಿ ಅದ್ದೂರಿಯಾಗಿ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ನಮ್ಮ ನಾಯಕರ, ರಾಜ್ಯದ ನಾಯಕರು, ಜಿಲ್ಲಾ ನಾಯಕರು ನನಗೆ ಆದೇಶವನ್ನು ಮಾಡಿದರು. ಅದರ ಪ್ರಕಾರ ನಾನು ಅತಿ ಧೈರ್ಯದಿಂದ ಚುನಾವಣೆ ಎದುರಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಾನು ಮಾಡಿಕೊಂಡಿದ್ದೇನೆ. ಇವತ್ತು ನಾಮಿನೇಷನ್ ಸಲ್ಲಿಸಬೇಕಾದಂಥ ಸಂದರ್ಭದೊಳಗೆ ಮಿನಿಮಮ್ 10-12 ಸಾವಿರ ಜನ ಸೇರಿಸಿ ನಾಮಿನೇಷನ್ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ನಿನ್ನೆ ನಮ್ಮ ನಾಯಕರಂತ ಪ್ರಹ್ಲಾದ್ ಜೋಶಿ ಅವರು ಆದೇಶ ಮಾಡಿದರು. ಆ ಪ್ರಕಾರ ಪೂರ್ವ ತಯಾರಿಯನ್ನು ನಾನು ಮಾಡಿಕೊಂಡಿದ್ದೇನೆ. ಕಳೆದ ಬಾರಿ ಕೇವಲ 634 ಮತಗಳ ಅಂತರದಿಂದ ಸೋಲನ್ನಪ್ಪಿದ್ರಿ, ಈಗ ಅದನ್ನು ಭರ್ಪಾಯಿ ಮಾಡಲಿಕ್ಕೆ ಏನು ಮಾಡ್ಕೊಂಡಿದ್ದೀರಿ ಮತ್ತು ಯಾವ ರೀತಿ ಮತದಾರರ ಬಳಿ ಹೋಗ್ತಾ ಇದ್ದೀರಿ, ಏನು ವಿಷಯಗಳನ್ನು ಇಟ್ಕೊಂಡು? ನೋಡ್ರಿ, ಹೋದ ಬಾರಿಯ ಚುನಾವಣೆಯೊಳಗೆ ಅಲ್ಪ ಮತಗಳಿಂದ ನಾನು ಸೋತಿದ್ದೇನೆ, ಒಪ್ಪಿಕೊಂಡಿದ್ದೀನಿ. ನನ್ನ ಸೋಲು ಬೇರೆಯಿಂದಾಗಿಲ್ಲ, ನನ್ನ ಸ್ವಂತ ಏನೋ ಒಂದು ಮನೆ ಧೈರ್ಯದಿಂದ ನಾನು ಗೆದ್ದೇ ತೀರ್ತೇನೆ ಅನ್ನೋಂಥ ಒಂದು ಹಂಬಲದೊಳಗಿದ್ದೆ, ಆ ಕಾಲದಿಂದ ನಾನು ಸೋತಿದ್ದೇನೆ. ಈಗಾಗಲೇ ಜನರಿಗೆ ಕಾಂಗ್ರೆಸ್ನವರು ಯಾರು ತರಗತಿ ಆಡಳಿತ ಮಾಡ್ಯಾರ ಅನ್ನೋದನ್ನು ನಾನು ಏನೂ ಹೇಳೋಕ್ಕೋಗೋದಿಲ್ಲ. 100ಕ್ಕೆ 100 ಏನೈತಿ, ಅನುಕಂಪ ನನ್ನ ಮೇಲೆ ಭಾಳದ. ನಾ ಮಾಡಿದಂಥ ಅಭಿವೃದ್ಧಿ, ನಾ ಮಾಡಿದಂಥ ಕೆಲಸ, ಜನರು ಕೂಟ ಮತದಾರ ಕೊಟ್ಟಿಟ್ಟುವಂಥ ಒಂದು ಸಂಪರ್ಕ, ಆ ಒಂದು ಸಂಪರ್ಕದಿಂದ ನಾನು ಈ ಸಲ ಚುನಾವಣೆಯೊಳಗೆ ಗೆದ್ದೇ ಇದ್ದಿತ್ತದೆ ಅನ್ನೋಂಥ ಒಂದು ಭರವಸೆನ ನಾನು ಇಟ್ಕೊಂಡೆ. ಓಕೆ ಸರ್, ಈಗ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾವತಿ ಶಿವಳ್ಳಿ ಅವರು ಅನುಕಂಪದ ಅಲೆಯ ಬಲದ ಮೇಲೆ ಗೆಲ್ತೀನಿ ಅನ್ನೋಂಥ ವಿಶ್ವಾಸದಲ್ಲಿದ್ದಾರೆ, ಆತ್ಮವಿಶ್ವಾಸದಲ್ಲಿದ್ದಾರೆ. ನಿಮ್ಮ ಸ್ಟ್ರೆಂತ್ ಏನು ಸರ್? ನೋಡ್ರಿ, ಅವರಿಗೆ ಒಂದು ಅನುಕಂಪ ಅವರಂತೆ ಕದ, ನಾವು ಒಪ್ಕೊಂತಾರೆ. ಮಹಿಳೆ ಒಂದು ಅನುಕಂಪ ಅವರಂತೆ ಕದ, ಆದರೆ 10 ಪಟ್ಟು ಅನುಕಂಪ ನನ್ನ ಮೇಲದ. ಯಾಕಂದರೆ ಚಿಕ್ಕಮಗಳೂರು 2 ಬಾರಿ ಕಲ್ಲಗಡ್ಡೆ ಶಾಸಕರಾಗಿ, 1 ಬಾರಿ ಕುಂದಗೋಳ ಮತ ಕ್ಷೇತ್ರದ ಶಾಸಕರಾಗಿ ನಾನು ಮಾಡಿದಂಥ ಅಭಿವೃದ್ಧಿ, ಹಿಂದೆ ಯಾವುದೇ ಶಾಸಕರು ಮಾಡಿದಂಥ ಅಭಿವೃದ್ಧಿಯನ್ನು ನಾನು ಕುಂದಗೋಳ ಮತ ಕ್ಷೇತ್ರದಲ್ಲಿ 700 ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬಂದು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಅನುಕಂಪ ಅವರು 10 ಪಟ್ಟು ಅನುಕಂಪ ನನ್ನ ಮೇಲದ. ಯಾಕಂದರೆ ಅಭಿವೃದ್ಧಿ ಒಂದು ಕಡೆ, ಕೇವಲ 634 ಕೋಟಿ ಸೋತಿದ್ದು ಎರಡನೇದ್ದು, ಮತದಾರ ಕೊಟ್ಟಿಟ್ಟಂಥ ಸಂಪರ್ಕ, ಕಾರ್ಯಕರ್ತರಲ್ಲಿ ಸತ್ ಕೆಟ್ಟಿದ್ದಿರಲಿ, ಯಾವುದೇ ಒಂದು ಕೆಲಸಕ್ಕೆ ತಪ್ಪದ ನಾನು ಹಾಜರಾಗಿ ಅವ್ರು ಕೂಡ ಸಂಪರ್ಕವನ್ನು ಇಟ್ಕೊಂಡಿದ್ರೆ ನನ್ನ ಮತದಾರ 100ಕ್ಕೆ 100 ನನಗೆ ಕಡಿಮೆ ಅಂದರೂ 15-18 ಸಾವಿರ ಮತಗಳಿಂದ ಆರಿಸ್ತಿರಲಿಕ್ಕೆ ಸಂಪರ್ಕವನ್ನು ನಾನು ಮಾಡಿದ್ದೇನೆ. ಕಳೆದ ಬಾರಿಗೆ ಶಾಸಕನಾಗಿ ಮಾಡಿದಂಥ ಕೆಲಸದ ಶ್ರೀರಕ್ಷೆ ನನ್ನ ಮೇಲಿದೆ ಅನ್ನುವಂಥ ಮಾತನ್ನು ಎಸ್ ಐ ಚಿಕ್ಕನಗೌಡರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.